ನಮಸ್ಕಾರ ವೀಕ್ಷಕ, ಈ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ಏಯ್ ಮುದಗಳ, ನಿಮ್ಗೇನು ಬುದ್ಧಿ ಬೇಡವ ನಿಮಗೆ? ಹಾ, ಮೂರು ದಿನಕ್ಕೂ ಬರ್ತಿದ್ದಾರಲ್ಲ, ನಿಮಗೇನ್ ಮಾನ ಮರ್ಯಾದೆ ಬೇಡವ ಅನ್ಬಿಟ್ಟ? ಆಹಾ, ಇದು ಸತ್ಯ. ಕೊಡೋರು ಕಂಡ್ರೆ ಬುಡದ ವ್ಯಾಪಾರ ಮಾಡ್ತಾರ ಅಂತಂದಂಗೆ ಇವ್ರು ದಿನ ತಪ್ಪಿ ಮೂರು ದಿನಕ್ಕೆ ಊಟ ಕೊಡ್ತಾರೆ ಅಂದ್ಬಿಟ್ಟು ಇವ್ರಿಗೆ ಬಂದು ಭಿಕ್ಷೆ ಮಾಡೋದು, ಇದು ತಪ್ಪು. ಮಳವಳ್ಳಿ ದೊಡ್ಡ ಊರು, ನೂರಾರು ಬೀದಿ ಅವೆ. ಈ ಯಾವ ಬೀದಿ ಭಿಕ್ಷನಾರು ಮಾಡಿದ್ರು ಈ ಮಾತು ಬರೋಲ್ಲ. ಏನು ದಿನ ಹೋಯ್ತಿದ್ವ, ಒಂದು ತಿಂಗ್ಳಿಗೆ ಒಂದು ಬೀದಿ ಅಂದ್ರೂ ಯಾರೂ ಏನೂ ಮಾತಾಡಲ್ಲ ಅಂದ್ಬಿಟ್ಟು ಈ ತಮ್ಮಂದಿರೆಲ್ಲ ಊಟ ಇಲ್ಲದೇ ನರಳುತ್ತಿದ್ದು. ನಾನು ಒಂದು 75 ರೂಪಾಯಿ ಕೊಟ್ಬಿಟ್ಟು ಒಂದು ನಮ್ಮ ತಂದೆ ಹೆಣ್ಣು ಕೇಳಕ್ಕೆ ಹೋದಾಗ ಒಪ್ಕೊಬಿಟ್ಟಾಳೆ. ಯಾರು? ನನ್ನ ಹೆಂಡತಿ. ನಾನು ಮದುವೆ ಆಯ್ತೀನಿ. ಅವ್ರಿಗೇನಾಗೋಯ್ತು, ಇವನು ಕೊಳ್ಳೇಗಾಲ ಸುತ್ತನವ, ಇವ ಮಾಟ ಮಾಡಿಸ್ಕೊ ಬಂದ್ಬಿಟ್ಟವನೆ. ಇವನು ನಾನು ಕತೆ ಆಡ್ತಿರುವಾಗ, ಮಂಟೇಶ್ವಾಮಿ ಕತೆ ಆಡುವಾಗ, ಕಪ್ಪು ತುಳಿತ ತೆಗೆದಾರಂತೆ, ಅವರು ಉಫು ಅಂತ ಉರುವಿದಾರಂತೆ, ಸಿದ್ದಯ್ಯ ಸ್ವಾಮಿ ಬನ್ನಿ ಹಿಂಗೆ ಆಡ್ತಿದ್ನಲ್ಲ. ಈ ಕೈಲಿ ಕಪ್ಪು ತುಳಿತ ತಂದು ಸುಮ್ಮನೆ ಆಟ ಮಾಡ್ತಿದ್ದು, ಹೂ ಅಂತ ಉರುಬಿಟ್ರಂತೆ ಅಂತಿದ್ನಲ್ಲ. ಇವನು ಏನೋ ಮಾಯದ ಬಿಡ್ತ ತಂದು ಹೆಣ್ಣು ಎರಚ್ಬಿಟ್ಟವನೆ, ಇವ ಒಲಿಸ್ಕೊಬಿಟ್ರನೆ. ಈ ಹೆಣ್ಣು ಯಾರನ್ನೂ ಒಪ್ಪದೇ ಇದ್ದವ. ಇವನು ಒಪ್ಕೋಬೇಕಾದ್ರೆ ಕಾರಣ ಏನು? ಆ ಊರು ಜನಗಳೆಲ್ಲ ಒಂದು ಸ್ವಲ್ಪ ರಿವರ್ಸ್ ಆದರು. ಆದರೂ ನಮ್ಮ ಅತ್ತೆ, ನನ್ನ ಹೆಂಡತಿ, ಇವರಿಬ್ಬರು ನನ್ನ ಕಡೆ. ಆದರೂ ನಾನು ಅವ್ರಿಗೆ ಮದುವೆ ಆಗ್ತೀನಿ, ಯಾಕಂದರೆ ನಮ್ಮಣ್ಣ ಊರೂರ ಮೇಲೆ ಎತ್ಕೊಂಡು ಕಂತೆ ಹೊತ್ಕೋತಾನೆ. ಕೆಲಸದಲ್ಲಿರೋನು ಮದುವೆ ಮಾಡ್ಕೊಂಡ್ರೆ 6-6 ತಿಂಗಳಿಗೂ ಅವ್ರವ್ರ ಸುಖ ನಾವು ಊರೂರು ಅಲಿಬೇಕು. ಅವ್ರು ಭಿಕ್ಷನಾರು ಮಾಡ್ಕೊಬಂದು ನನಗೆ ಅನ್ನ ಹಾಕ್ತಾರೆ ಅಂತೇಳಿ ಯಾವಾಗ ಅವಳು ಒಪ್ಪಿ ನನ್ನ ಮದುವೆ ಮಾಡ್ಕೊಂಡು ನನ್ನ ಮನೆಗೆ ಬಂದಳು, ನನ್ನ ಬಾಳೆ ಬಂಗಾರ ಆಗೋಯ್ತು. ಹೆಣ್ಣು ಬಂದಗಳಿಗೆ ಅದಕ್ಕೆ ಹೇಳೋದು, ಹೆಣ್ಣು ಕಾಲು ಮಡಗದ್ಗಳಿಗೆ, ದನಗಳ ಮನೆಗೆ ಕಾಲು ಮಡಗದ್ಗಳಿಗೆ, ಮಗ ಒಳ್ಳೆಗಳಿಗೆ ಹುಟ್ಟಿದ್ಗಳಿಗೆ, ಇದು ಮೂರು ಒಳ್ಳೆಗಳಿಗೆ ಆಗಿರಬೇಕಂತೆ. ಮಗ ಹುಟ್ಟಿ ಅಪ್ಪನ ಕೀರ್ತಿ ಬೆಳೆಸಬೇಕಂತೆ. ದನಗಳು ಬಂದು ಜಮೀನು ತೆಗೆದು ಅವನ ಮನೆ ಆಲ್ಸಾಗರ ಮಾಡಬೇಕಂತೆ. ಹೆಣ್ಣು ಬಂದು ಅವ್ರ ಕುಟುಂಬನೇ ಕೂಡಿ ಬಾಳಿಸ್ಬೇಕಂತೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಅದಕ್ಕೆ ಮಳವಳ್ಳಿ ಮಹಾದೇವ ಸ್ವಾಮಿ, ಮಳವಳ್ಳಿ ಮಹಾದೇವ ಸ್ವಾಮಿ ಅಂತ ಆದದ್ದು ಯಾವಾಗ? ಆವಾಗ ಇದೇ ನಾನು ಈ ಇವ್ರು ಬೋದ್ರಲ್ಲ ಇಟ್ಟಿಗೆ ಮೂರು ದಿನಕ್ಕೂ ಬತ್ತಿದ್ದಾರೆ ಅಂತ. ಆಗ ನಾನು ಇದು ಬೇಡಪ್ಪ ಅಂತ ಅಂದ್ಬಿಟ್ಟು ತಗೊಂಡೋಗಿ ಮಳವಳ್ಳಿಗೆ 120 ರೂಪಾಯಿ ಬಾಡಿಗೆ ಮನೆ ಒಳಗೆ ನನ್ನ ಹೆಂಡತಿ, ನನ್ನ ಮಕ್ಕಳು ಮತ್ತು ನನ್ನ ತಮ್ಮಂದಿರು ಎಲ್ಲರನ್ನೂ ಕರ್ಕೊಂಡೋಗಿ ಅಲ್ಲಿ ಇರಿಸ್ಕೊಂಡೆ. ಅಲ್ಲೋಗಿ ಮಳವಳ್ಳಿ ಒಳಗೆ 120 ರೂಪಾಯಿ ಕಟ್ಟಕ್ಕೆ ದುಡ್ಡು ಬಾಡಿಗೆ ದುಡ್ಡಿಲ್ಲ, ಅಷ್ಟು ಕಷ್ಟಪಟ್ಟೆ. ಆಗ ನನ್ನ ಹೆಂಡತಿ ಮದುವೆ ಆದಮೇಲೆ ಏನೋ ಮಾದೇವ ಎಷ್ಟೊಕ್ಕಲು ಕೊಟ್ಟನ, ಆ ಕತೆಗಳು ಹಂಗಂಗೆ 75 ರೂಪಾಯಿ ಮಾಡ್ತಿದ್ದಾವೆ, 150, 250, 350, ಕೊನೆಗೆ 5,000, 10,000, 20,000, 30,000, ಈವತ್ತು 70,000 ರೂಪಾಯಿ ತಗೊಂಡಿದ್ದೀನಿ ಈ ಮಹಾಶಿವರಾತ್ರಿಯಲ್ಲಿ. ನಿಮ್ಮ ನಿಮಗೆ ಘನತೆಗೆ ಗೌರವಕ್ಕೆ ನನಗೆ ತೃಪ್ತಿ ಕೊಟ್ಟಂಥ ಒಂದು ಹಾಡನ್ನು ಹಾಡ್ಬೋದಾ? ನನಗೆ ಸ್ವಾಮಿ ಎಲ್ಲ ಹಾಡುಗಳನ್ನು ಹಾಡಿದೆ. ಈ ನನ್ನ ಜೀವನದ ಕತೆ, ನಮ್ಮ ತಂದೆ ನನಗೊಂದು ಮಾತು ಹೇಳ್ಬಿಟ್ರು, ಮಾದಪ್ಪನ ಬೆಡ್ತಲ್ಲಿ ನಿಂತ್ಕೊಂಡು, ಇವನು ನನ್ನ ಮಗನಲ್ಲ ಸ್ವಾಮಿ, ಇವ ಯಾರ ಮಗನೋ, ತಕಬಂದು ಸಾಕಿನಿ ಇವನ ಅಂದ್ಬಿಟ್ಟ. ಈ ಯಾವುದೋ ಆಸ್ತಿ ವಿಚಾರವಾಗಿ ನನ್ನ ತಮ್ಮದಿರು ನನ್ನ ತಂದೆ, ಇದಕ್ಕೆ ನಾನು ಹಿರಿ ಮಗ, ಇವರೆಲ್ಲರೂ ಕಟ್ಟಿ ಸಾಕಿ ಬೆಳೆಸಿ ಇವ್ರಿಗೆಲ್ರಿಗೂ ಮದುವೆ ಮಾಡಿ, ಇವ್ರಿಗೆ ಇವಾಗಲೇ ಇವರು ಈ ಥರ ಆಡ್ತಾರೆ, ಇವ್ರಿಗೇನಾದರೂ ಆಸ್ತಿ ಭಾಗ ಮಾಡಿ ಕೊಟ್ಬಿಟ್ಟು ಅಂದರೆ ಇವ್ರು ಮಾರ್ಕೊಬಿಡ್ತಾರೆ, ಇವ್ರಿಗೊಂದು ಸ್ವಲ್ಪ ಬುದ್ಧಿ ಬರಲಿ ಅಂತ ಅಂದ್ಬಿಟ್ಟು ಎಲ್ಲ ನನ್ನ ಕಂಟ್ರೋಲ್ ಇಟ್ಕೊಂಡಿದೆ. ಅದಕ್ಕೆ ನಮ್ಮ ತಂದೆ ಏನಂದ, ಇವ್ ನನ್ನ ಮಗನಾದ್ರು ಸ್ವಾಮಿ, ಈ ನನ್ನ ಮಗನಲ್ಲ, ಇವರೇ ನನ್ನ ಮಕ್ಕ ಅಂತ ಜಡೆಕಲ್ಲ ಹತ್ರ ನಿಂತ್ಕೊಂಡು ಬೋದ್ಬಿಟ್ಟ. ಆವಾಗ ನನಗೆ ದುಃಖ ಬಂತು, ಅಯ್ಯೋ ನಮ್ಮ ತಂದೆನೇ ಹಿಂಗಂದ್ರಲ್ಲಪ್ಪ. ಆವಾಗ ನಾನು ಈ ಭಾವಗೀತೆ ಇದು, ನೀನಿಲ್ಲದೆ ನನಗೇನಿದೆ, ಇದು ಭಾವಗೀತೆ ಇದು. ಇದಕ್ಕೆ ಮೊದಲೇ ಜಯಸುದಾಸರು ಒಂದು ಹಾಡಾಡಿದರು, ಕನನವಾಸ ಕಲಿಯುಗ ಬರದ. ಇದನ್ನು ನಾ ಮಾದಪ್ಪನ ಮೇಲೆ ಆಡಬೇಕು ಅಂದ್ಕೊಂಡು ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಶ್ರೀಚಂದ್ರು MD ಪಲ್ಲವಿ ಕೈಲಿ ಆಡಿಸ್ಬಿಟ್ರು.
ನನಗೆ ದಿಕ್ಕೆಟ್ಟೋಗ್ಬಿಡ್ತು, ಅಯ್ಯೋ ಈ ಟ್ಯೂನ ನಾನು ಆಡಬೇಕು ಅಂತಿದೆ, ಹಿಂಗೆ ಹೊಂಟೋಗ್ಬಿಡ್ತಲ್ಲ, ಈ ನೀನಿಲ್ಲದೆ ನನಗೇನಿದೆ ಅಂತಂದ್ಬಿಟ್ಟು ರವಿಕುಮಾರು ಶಿಕ್ಷಕರು, ಅವರು ಯಳಂದೂರು ತಾಲೂಕು ಕೊಮಾರನಪುರದವರು. ಇದನ್ನು ಚಾಮರಾಜನಗರ ದೇವಸ್ಥಾನದ ಮುಂಭಾಗ ಒಂದು ಕಾರ್ಯಕ್ರಮ ಕೊಟ್ಟಿದ್ರು ಕನ್ನಡ ಸಂಸ್ಕೃತಿ ಇಲಾಖೆಯವರು, ಅಲ್ಲಿ ಆಡಿದ್ರು ಯಾಡನ್ನ, ನನ್ನ ಮನಸ್ಸು ಹಿಡಿದುಬಿಡ್ತು. ಓಹೋ ಅದು ಕೈ ಬಿಟ್ಟೈತಲ್ಲ, ಹಂಗೆ ಇದು ಕೈ ಬಿಟ್ಟದ್ದೇನೋ, ಈ ಹಾಡನ್ನ ನಾನು ಆಡಲೇಬೇಕಲ್ಲ. ಆಗ ಚಾಮರಾಜನಗರ ದೇವಸ್ಥಾನಕ್ಕೆ ಹೋದೆ, ದೇವಸ್ಥಾನಕ್ಕೆ ಹೋಗಿ ಮಾದಪ್ಪ ನಿನ್ನ ನಂಬಿ ಹಾಡು ಆಡಬೇಕು ಅಂತ ಮಾಡೀವ್ನಿ, ಈ ಅಲ್ಲಿಗೆ ಹೇಳಿದೆ ಇವ್ರಿಗೆ ನಮ್ಮ ಶಿಕ್ಷಕರಿಗೆ, ಅಣ್ಣ ಇದು ಹೆಣ್ಣಿನ ಮೇಲೆ ಆಡಿರ್ತಕ್ಕಂಥ ಹಾಡು ಕಣ, ಇದು ಬೇಡ, ಈ ಹಾಡು ಬೇಡ ಅಂತ. ಈ ಹಾಡು ಬರ ನೋಡಪ್ಪ, ಈ ಹಾಡು ನಮ್ಮನ್ನು ಎಷ್ಟು ಎತ್ತರ ತಗೊಂಡೋಯ್ತದೆ ಅಂತ, ಈ ಹಾಡಿಗೆ ಸಾಹಿತ್ಯ ಬರೀ ನೀನು ಅಂದ್ಬಿಟ್ಟು ಹೇಳಿದೆ. ಅಲ್ಲೋಗಿ ಲಿಂಗದ ಮುಂದೆ ನಿಂತು ಕೈ ಮುಗಿತಿದ್ದೆ, ಮಹಾದೇವ ನೀನಿದ್ರೆ ಈ ಹಾಡು ನಾನು ಬರೆದು ಆಡ್ತೀನಿ ಕಣಪ್ಪ. ಆಗ ಲಿಂಗದ ಮೇಲೆ ಹಾಕಿತ್ತಲ್ಲ ಹೂವಿನ ಮೇಲೆ ಒಂದು ಪಲ್ಲಿ, ಅದಂತೂ ಓ ಮಾದಪ್ಪ ನನಗೆ ವರ ಕೊಟ್ಟ, ಹಾಡಲೇಬೇಕು. ಆಗ ಇದೇ ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನದ ಮುಂಭಾಗ ಅನುರಾಗ ನಡೆದಿದ್ದ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಒಳೆ ಒಳಗೆ ಸ್ನಾನ ಮಾಡ್ಕೊಬಂದು ಇಲ್ಲಿ ಉರುಳು ಸೇವೆ ಮಾಡಿ ಹಾಡ್ರಂಗೆ ನಾನೂ ಹಾಡಬೇಕು ಅಂತೇಳಿ ಆಗ ಅಂತರಗಂಗೆಯಲ್ಲಿ ಹೋಗಿ ನೀರು ಮುಳುಗಿ ಆಗ ಈ ಹಾಡನ್ನ ಅಲ್ಲಿ ಬರಿಸ್ತೆ ನಾನು. ಈ ನೀನಿಲ್ಲದೆ ನನಗೇನಿದೆ ಅನ್ನೋದನ್ನು ರವಿಕುಮಾರ್ ಅವರು ಆಗ ಮನೇಲಿ ಕೂತ್ಕೊಂಡು ಒಂದೂವರೆ ಗಂಟೆ ರಾತ್ರಿಲಿ ಬರೆದು ಅವರು ನಿಮ್ಮ ಮನೆ ಕಂಡ ನಾನು ಬರೀತೀನಿ ಅಂತ. ನಾನು ಹೇಳಿದೆ ಅಪ್ಪ ನೋಡಪ್ಪ ನಾನು ಸ್ನಾನ ಮಾಡಿ ಈ ಬೂತಿ ಹಾಕೋ ತನಕ ನಾನು ಒಂದು ಗುಡ್ಗು ನೀರನ್ನು ಕುಡಿಯಲ್ಲ, ಇದು ನನ್ನ ನಿಯಮ. ರಾತ್ರಿ ನಾನು ಕೂತ್ಕೊಂಡು ಭಗವಂತನ ಗುಣಗಾನ ಮಾಡ್ತೀನಿ. ಅದಕ್ಕೆ ಹಗಲೆಲ್ಲ ನಿನ್ನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ, ಮಹಾದೇವ ನೆನೆಯದೆ ನಿನ್ನ ನಿಲದಯ್ಯನಲ್ಲಿ ಪ್ರಾಣ, ಕನಸಲ್ಲೂ ನೀನೇ ಸ್ವಾಮಿ, ಮನದಲ್ಲೂ ನೀನೇ ಸ್ವಾಮಿ, ಉಸಿರುಸಿರು ನಿನ್ನ ಹೆಸರೇ, ಕಣ್ತೆರೆದು ನೋಡು ಸ್ವಾಮಿ, ಮನೆ ದೇವ ಮಹದೇಶ್ವರನೇ ಈ ಮೊರೆಯ ಕೇಳೋ, ಮನೆ ದೇವ ಮಹದೇಶ್ವರನೇ ಈ ಮೊರೆಯ ಕೇಳೋ, ನಾ ತಾಳಲಾರನಯ್ಯ ಈ ವೇದನೆ, ನಿಜ ಭಕ್ತ ನನಗೆ ಕೈಯ ಈ ಶೋಧನೆ, ಮಹದೇಶ್ವರ ದಯಬಾರದೆ. ನಮ್ಮ ತಂದೆ ನನ್ನ ಮಗನಿಯಲ್ಲ ಅನ್ನಲ್ಲ, ಅದಕ್ಕೆ ನಿನ್ನ ಕಾಣಲೆಂದು ಬಂದೆ, ಬಾಳೆಲ್ಲ ನೊಂದು ಬೆಂದೆ, ಮಾದೇವ ಎಂಬುದವರತು ಬೇರೇನು ಕಾಣೆ ತಂದೆ, ತಂದೆಯು ನೀನೇ ಸ್ವಾಮಿ, ತಾಯಿಯು ನೀನೇ ಸ್ವಾಮಿ, ನಾ ಕಂಡ ಬಂದು ಬಳಗ ಎಲ್ಲವೂ ನೀನೇ ಸ್ವಾಮಿ, ನಿನ್ನ ಪಾದ ನಂಬಿ ಬಂದೆ ದಯ ತೋರೋ ದೇವ, ನಿನ್ನ ಪಾದ ನಂಬಿ ಬಂದೆ ದಯ ತೋರೋ ಮಾದೇವ, ನೀನಿಲ್ಲದ ಬಾಳು ಸುಖವೆಲ್ಲಿದೆ, ನೀ ಹರಸದೆ ನನಗೆ ಬಾಳೆಲ್ಲಿದೆ, ಮಾದೇಶ್ವರ ದಯಬಾರದೆ, ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ, ಮಾದೇಶ್ವರ ದಯಬಾರದೆ. ಆಸ್ತಿನೆಲ್ಲ ಬರೆದು ಕೊಟ್ಬಿಟ್ಟೆ, ಎಲ್ಲನೂ ತಮ್ಮಂದಿರಿಗೆ ಎಲ್ರಿಗೂ ಬರೆದು ಕೊಟ್ಬಿಟ್ಟೆ, ಎಲ್ಲನೂ ಬರೆದು ಕೊಟ್ಬಿಟ್ಟೆಯಪ್ಪ, ನಾನು ಬರೆದಾದೆ ಈ ಬರಿದಾದ ಬಾಳಲ್ಲಿ ನೀ ಬರಬಾರದೆ ಅಂತ ರವಿಕುಮಾರ್ ಅವರು ಈ ಪದನ ಜೋಡಿಸಿ ಬರೆದದ್ದು. ಆವಾಗಲೇ ಮಾದಪ್ಪ ಮಸ್ತ್ ಕೊಟ್ಟ. ನಿಮ್ಮ ತಂದೆಗೆ ಏನು ಅನಿಸ್ತು ಈ ಹಾಡನ್ನು? ಅಯ್ಯೋ ಹೆಬ್ಬೆಟ್ ನಮ್ಮ ಅವನೇನಂತಾನೆ ಪಲ್ಲ, ಅವ್ರು ಬೇಜಾರು ಆಯ್ತು, ಅವನೇನು ಬೇಜಾರು ಇಲ್ಲ, ಮೂಢಾತ್ಮ ಏನೂ ಗೊತ್ತಿಲ್ಲ. ಹಾಗಂದ್ಬಿಟ್ಟ ಕೊನಂತ ಕಾಲಕ್ಕೆ ನಾನೇ ಆಪ್ರೇಷನ್ ಮಾಡಿಸ್ದೆ, ಅವ್ರಿಗೊಂದು ಗಂಟಿತ್ತು, ಜೆ ಎಸ್ ಎಸ್ ಆಸ್ಪತ್ರೆಯಲ್ಲಿ ಒಂದು 50,000 ಖರ್ಚು ಮಾಡಿ ಆಪ್ರೇಷನ್ ಮಾಡಿಸ್ದೆ. ಬೆಂಗಳೂರು ಆಸ್ಪತ್ರೆಯಲ್ಲಿ 8 ಜನ ಡಾಕ್ಟ್ರು, ಈ ಅಪ್ಪನ ಕುಡಿದು ಕುಡಿದು ಲಿವರೆಲ್ಲ ತೂತಾಗ್ಬಿಟ್ಟಿತ್ತು, ಫಾರಿನ್ ಡಾಕ್ಟ್ರುಗಳು, ಈ ಮುದುಕನ್ನ ನಾವು ಉಳಿಸೋಕ್ಕಾಗಲ್ಲಪ್ಪ ಅಂತ ಹೇಳ್ಬಿಟ್ರು. ನಾನು ಮಾದಪ್ಪನ ನೀವು ನಂಬ್ತೀರೋ ಬಿಡ್ತೀರೋ, ನಮ್ಮ ತಂದೆ ಜೊತೆಲಿ ಮಾತಾಡಿ ನಾವು ಒಂದು ಒಂದೂವರೆ ತಿಂಗಳಾಗೋಗಿತ್ತು, ಕತೆ ಕತೆ ಅನ್ಕೊಂಡೋಗಿದೆ.
ಮಹಾದೇವ ನಮ್ಮಪ್ಪನ ನನ್ನ ಜೊತೆಲಿ ಒಂದಿರೋಣ, ಮಾತಾಡೋಂಗಂಟ ಜೀವ ಕೊಟ್ಬಿಡಪ್ಪ, ಆಮೇಲೆ ಬೇಕಾದ್ರೆ ನಮ್ಮಪ್ಪನ ತಗೊಬಿಡಪ್ಪ ಅಂತಿದ್ದೇನೆ. ಬೆಂಗಳೂರು ಚಾಮರಾಜಪೇಟೆ ಅಲ್ಲಿ ಕುರಿಮಂಡಿ ಮೈದಾನ, ಆ ಎಮ್ಎ ಮೈದಾನ ಅಂತಾರೆ, ಅಲ್ಲಿ ದೇವಸ್ಥಾನದ ಹತ್ರ ಧೂಳ್ತ ತಗೊಂಡೋಗಿ ಐಸಿ ರೂಮಲ್ಲಿ ಹಾಕ್ಬಿಟ್ಟಿದ್ರು. 16 ದಿನ ಐಸಿ ರೂಮಲ್ಲೇ ಇದ್ದ ನಮ್ಮ ತಂದೆ, ಬದುಕಲ್ಲ, ಆಗಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ರು ಡಾಕ್ಟ್ರುಗಳೆಲ್ಲ. ನಾ ಧೂಳ್ತ ತಗೊಂಡೋಗಿ ಹಣೆಗೆ ಇಕ್ಬಿಟ್ಟು ಬಂದ್ಬಿಟ್ಟೆ, ಸ್ವಾಮಿ ನೀನಿದ್ದರೆ ನಮ್ಮ ತಂದೆ ಉಳಿಸ್ಕೊಡು, ಇಲ್ಲಾಂದರೆ ನೀ ತಗೊಬಿಡಪ್ಪ. ಅದರ ಮೇಲೆ ನಮ್ಮಪ್ಪನ 15 ವರ್ಷ ಉಳಿಸಿದೆ. 15 ವರ್ಷ ಇದನ್ನೆಲ್ಲ ನಿಮ್ಮ ತಂದೆ ನೋಡಬೇಕು ಅಂತ ನಿಮ್ಗೆ ಅನಿಸ್ತಿರಲ್ವಾ? ಈಗ ಈಗ ಡಾಕ್ಟ್ರೇಟ್ ಬಂತು, ಹಲವಾರು ಪ್ರಶಸ್ತಿಗಳು ಬಂತು, ನಿಮ್ಮ ತಂದೆ ಒಂದು ಸಲ ನೋಡಬೇಕು ಅಂತ ಅನಿಸ್ತಿಲ್ವ ನಿಮಗೆ? ನನ್ನ ಮಗ ಹಿಂಗಾದ ಅಂತ ನಿಮ್ಗೆ ಅದು ಆಸೆ ಅನಿಸ್ತಾ ಇರಲಿಲ್ಲ? ಈಗ ತಂದೆ ಇದ್ದಿದ್ರೆ ಸರ್, ತಂದೆ ತಾಯಿಗಂತ ದೇವ್ರು ಯಾರು ಸರ್? ನಾವೆಷ್ಟು ಕಥೆ ಪುರಾಣ ಹೇಳಿದ್ರೇನು ಸರ್? ಅಜ್ಞಾನಿಗಳಿಗೆ 18 ಪುರಾಣ ಹೇಳಿದ್ರು ಸಾರ್ಥಕವಿಲ್ಲ. ನಾವು ಜನ್ಮ ತಂದೆ ತಾಯಿಗಳು ಅವ್ರು ಏನಾರ ಅನ್ನಲಿ, ಅವ್ರು ಏನಾರ ಮಾಡಲಿ, ಮುಪ್ಪಿನಲ್ಲಿ ಹಾದವರೇ ಮಕ್ಕಳೇ ಕೇಳು, ನೀತಿಗೆಟ್ಟ ಮಗನಿಗಿಂತ ನಾಯಿ ಮೇಲು. ನೀವು ನಾಯಿ ಕಟ್ಟಿದಕ್ಕ ಹೊಡೀರಿ, ಹೊಡಿಸ್ಕೊತದೆ. ಪುನಃ ಗೌಡ ಬಾ ಬಾ ಅಂತ ಕೂಗಲಿ, ನೀವು ಹೊಡೆದಿದೆಯೇ, ನಾನ್ಯಾಕೆ ನಿನ್ನ ಹತ್ರಕ್ಕೆ ಬರಬೇಕು ಹೋಗು ಅಂತ ಉಳ್ಕೊತದೆ. ಅದು ಅದು ಬಾಲಾಡಿಸ್ಕೊಬಂದು ಬಾಚಿ ಮುತ್ತಿಕ್ಕಿ ಮುದ್ದಾಡ್ತದೆ. ಆ ನಾಯಿಗಿರೋ ನಿಯತ್ತು ಅದ್ಗೆಟ್ಟು ಮಕ್ಕಳಿಗಿರಲ್ಲ. ಅದಕ್ಕೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ನೋಡಿ, ಜೇನುಗೂಡಿನಂತೆ ನಮ್ಮಿ ಮನೆಯು ಕೂಡಿ ಬಾಳುತ್ತಿರುವ ದೇವರ ಗುಡಿಯು. ಕೂಡಿ ಬಾಳವ್ರು ಯಾರು ಹೇಳಿ? ಶಿವ, ಪಾರ್ವತಿ, ಷಣ್ಮುಖ, ಗಣಪತಿ, ಹಾವು, ಇಲಿ, ನವಿಲು, ಸಿಂಹ, ನಂದಿ, ಇಷ್ಟು ಜೊತೆಲಿ ಕೂಡಿ ಬಾಳಿಸ್ತವನೇ ಶಿವ. ನಮ್ಮ ನೋಡಿ ನೀವು ಮನೇಲಿ ಹಿಂಗೆ ಬಾಳಿ ಅಂತ ಹೇಳಿರದವ. ಇಷ್ಟೆಲ್ಲ ಆದರೂ ಕೂಡ ಈಗ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ, ಸಿನಿಮಾಗಳಲ್ಲಿ ಈ ಒಳ್ಳೊಳ್ಳೆ ಹಾಡುಗಳನ್ನು ಹಾಕುವಂಥದ್ದು, ಈ ಮಚ್ಚು ಲಾಂಗು ತಗೊಂಡು ಮಾಡೋವಂಥದ್ದು ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಈಗ ಇಲ್ಲ ಇದ್ರೂ ಈ ಜಾನಪದಕ್ಕೆ, ಈ ನೈಜ ಕತೆಗೆ ಸತ್ವ ಜೀವ ತುಂಬತಕ್ಕಂಥ ಕೆಲಸನ ಯುವ ಪೀಳಿಗೆ ಮಾಡುತ್ತೆ ಅಂತ ಅನ್ತದ, ಅಥವಾ ಅವ್ರಿಗೇನಾರು ನೀವು ಹೇಳಬೇಕು ಅಂತೀರ? ಸ್ವಾಮಿ ಇದು ನಿಲ್ಲಲ್ಲ. ಇದು ಯಾವುದು ಈ ಮಚ್ಚು ಲಾಂಗು ಟುಸು ಪುಸು ಅಂತ ಬಂದವಲ್ಲ, ಇವ್ಯಾವೂ ಉಳಿಯಲ್ಲ. ಇವತ್ತು ನಮ್ಮ ಜಾನಪದ ಹಾಡುಗಳು ತಗೊಂಡು ಸಿನಿಮಾಕ್ಕೆ ಹಾಕೊಂಡು ನೆರೆದು ಬಿಟ್ಟವ್ರೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೇ, ಅದು ನಮ್ಮ ಜಾನಪದ, ಅದನ್ನು ಜೋಗಿಪ್ಪಿಸರು ತಗೊಂಬಿಟ್ರು. ಗಲ್ಲು ಗಲ್ಲೆನುತಾ, ಇದು ನಮ್ಮ ಜಾನಪದ, ಅದನ್ನು ಸಿನಿಮಾಕ್ಕೆ ಹಾಕೊಂಬಿಟ್ರು. ಕೋಲು ಮಂಡ್ಯ ಜಂಗುಮ ದೇವ ಕೋರಣಿ ಎಂದು ಸಾರ್ ಅವರೇ ಅನ್ನ ಮಂಡ್ಯ ರಮೇಶು, ಅದೇನು ಮಾಡಿಬಿಟ್ಟು ಜನ್ಮದ ಜೋಡಿಗೆ ಹಾಕ್ಬಿಟ್ಟ. ಇದು ನಮ್ಮ ಜಾನಪದ ತಗೊಂಡೋಗಿ ತಗೊಂಡೋಗ ಅವ್ರು ಬೆರೆಸ್ಕೊಂಡು ಅವ್ರು ಐಯಟ್ ಮಾಡ್ಕೊತಿದ್ದೀರ ಹೊರತು, ಇವತ್ತು ಸಾಹಿತ್ಯ ಬರುವಂಥ ಕವಿಗಳು ಅಂತೇವ್ರು ಯಾರೂ ಇಲ್ಲ. ಪುಣ್ಯ ಆತ್ಮ ಇದು ನಶಿಸಿ ಹೋಗ್ತಾ ಇದೆ. ಇದನ್ನು ಏನಾದ್ರು ಪೂಜಿಸೋಕ್ಕೆ ಬೆಳೆಸೋಕ್ಕೆ ಮಾಡೋಕ್ಕೆ ಏನಾದ್ರು ಮಾಡಬೇಕು ಅಂತ ಅನಿಸ್ತಾ ಇದೆ. ನಾನು ಅದಕ್ಕೋಸ್ಕರ ಕೇಳ್ಕೊಳ್ತಿರೋದು ಗುರುಗಳೇ, ಇವತ್ತು ನನ್ನಲ್ಲಿ 20 ರಾತ್ರಿ ಕಥೆಗಳವೆ. 20 ರಾತ್ರಿ ಅಂದರೆ 30 ರಾತ್ರಿ ಆಯ್ತದೆ ಕಥೆಗಳು. ಇದನ್ನು ಇವತ್ತು ನಾನು ಸಿಡಿ ಮಾಡಿ ಸ್ವಲ್ಪ ಅಂದರೆ ಎಲ್ಲ ವಿವರಗಳನ್ನು ನಾನು ಹೇಳಿಲ್ಲ, ಅಷ್ಟೆಲ್ಲ ವಿವರಗಳು ತುಂಬಬೇಕು ಅಂತಂದರೆ ಸಮಯ ಸಾಲಲ್ಲ. ಅಷ್ಟು ಸಿಡಿ ಕೊಂಡ್ಕೊಂಡು ಕೇಳುವಂಥ ಜನಗಳು ಇಲ್ಲ. ಈಗ 1, 2, 3 ಕೇಳೋದೆ ಕಷ್ಟ. ಅವರು ಅಯ್ಯೋ 3 ಕ್ಯಾಸೆಟ್ ಮಾಡಿದ್ಯಪ್ಪ, ಒಂದು ಹಾಕಂತ ಕೇಳ್ತಾರೆ, ಒಂದು ಕೇಳಿಬಿಟ್ಟು ಆಮೇಲೆ ಇನ್ನೊಂದಿನ ಇನ್ನು ಸಾಯಂಕಾಲ ಬಂದು ಒಂದು ಕೇಳುವಂತ ಎರಡನ್ನು ಕೇಳ್ತಿದ್ರು. ಆಮೇಲೆ ಇನ್ನೊಂದು ಸರ್ ಬಂದು 3ನೇದು ಕೇಳ್ತಿದ್ರು. ಪಾರ್ಟ್ 1, 2, 3 ಅಂತ ಮಾಡಿದೆ. ಸೀತಾಪಾಜಿ ಕತೆ, ಶಂಕಮ್ಮನ ಕತೆ, ಮಡವಾಳ ಮಾಸಪ್ಪನ ಕತೆ, ಎಲ್ಲರೂ 3 ಭಾಗ ಮಾಡಿದೆ. ಅವರು ಹೊಸಿ ಜನ ಏನನ್ನೋರು ಅಂದರೆ, ಇಷ್ಟು ಲಾಂಗ್ ಆಗೋಯ್ತು ಮಾಧುಸ್ವಾಮಿ, ಇದು ಸ್ವಲ್ಪ ಸಾಲ್ಟ್ ಮಾಡಬೇಕಾಗಿತ್ತು. ಅಲ್ಲಪ್ಪ ನಾನೇ ರಾತ್ರಿ ಆಡೋ ಕತೆನೆಲ್ಲ ಬರೀ 3 ಗಂಟೆಗೆ ತಂದು ನಿಲ್ಲಿಸಿನಿ, ಅದರಲ್ಲೂ ಇನ್ನೂ ಚಿಕ್ಕದು ಮಾಡಬೇಕು ಅಂದರೆ ಎಲ್ಲಿ ಚಿಕ್ಕದು ಮಾಡೋದು? ಸಾರಾಂಶ ಏನು ಗೊತ್ತಾಯ್ತದೆ? ಅರ್ಥನೇ ಇರಲ್ವಲ್ಲ ಅಂದ್ಬಿಟ್ಟು ನಾನು ಆದಷ್ಟು ಪ್ರಯತ್ನ ಪಟ್ಟು ಮುಖ್ಯ ಯಾವುದ್ಯಾವುದು ಜಾಗ ಒಳ್ಳೇದು ಅದು ಮಾತ್ರ ಆಡಿದ್ದೀನಿ. ಈಗ ನಾನು ಕ್ಯಾಸೆಟ್ನಲ್ಲಿ ಆಡಿರ್ತಕ್ಕಂಥ ಕತೆ ಕಲ್ತ್ಕೊಂಡು ಇವತ್ತು ಎಲ್ಲ 100 ಕಲಾವಿದರು ಆಗ್ಬಿಟ್ಟವ್ರೆ. ಈಗ ಏನಂತಾರೆ, ಮಳವಳ್ಳಿ ಮಾದೇವ ಸ್ವಾಮಿಯವರು ಆಡವ್ರೆ, ಅವ್ರು ಏನೇ ಒಂದು ಪ್ರಶ್ನೆ ಕೇಳಿದ್ರು ನನ್ನ ಮೇಲೆ ಎತ್ತಾಕ್ಬಿಡ್ತಾರೆ. ಮಳವಳ್ಳಿ ಮಾದೇವ ಸ್ವಾಮಿಯವರು ಆಡವ್ರೆ ಮಾಡಿದ್ರು, ಅವ್ರು ಏನೇ ತಪ್ಪು ಮಾಡಿದ್ರು ನಾನು ನನ್ನ ಹತ್ರ ಕೇಳ್ಕೊಂಡು ಅವ್ರೇನು. ಈಗ ನೋಡಿ ಪ್ರತಿಯೊಂದು ಪದಗಳಿಗೂ ಅದೇ, ಕೋಲು ಮಾಂಡೆ ಜಂಗುಮ ದೇವರು ಕೋರೆಣೆ ಎಂದು ಸಾರವರೇ, ಕೋರೆಣ್ಯ ನೀಡವ್ವ ಕೋಲು ಮಂಡೆ ಜಂಗುಮನಿಗೆ ಕೊಡುಗಲ್ಲು ಪ್ರಭುಗೆ. ಅದರ ಅರ್ಥ ಏನು ಹೇಳಿ? ಕೋಲು ಮಂಡೆ ಜಂಗುಮ ದೇವ, ಮಂಡೆ ಅಂದ್ರೆ ತಲೆ, ಕೋಲು ಅಂದ್ರೆ ಜಡೆ, ಕೆಂಜಡೆ. ಮಾದಪ್ಪನ ಬೊಕಳಗಡಿಗೆ ಇಲ್ಲ, ಬೊಕಳಗಡ್ಗ ಮಾಡಿ ಇವರು ಆಕಾರ ಕೊಟ್ಬಿಟ್ಟು ಸುಮ್ಮನೆ ಕುಂಡ್ರಿಸ್ಬಿಟ್ಟವ್ರೆ. ಮಾದಪ್ಪನ ಬೊಕಳಗಡಿಗೆ ಇಲ್ಲ, ಮಾದಪ್ಪನ ಬೊಕಳಗಡಿಗೆ ಇದ್ರೆ ಮಾದಪ್ಪನ ಬೆಡ್ತಲ್ಲಿ ಜಡೆ ಕಲ್ಲು ಅಂತ ಯಾತ್ರಿಗೆ ನಾಮಕರಣ ಆಯ್ತಿತ್ತು.
ಈಗ ತಮ್ಮಡಿಗೇರಿಂದ ಇಳಿಯಾಗ ಜಡೆಕಲ್ಲಂತ ಅದಲ್ಲದೆ ಮಾದಪ್ಪ ಪ್ರತಿ ಸಲನು ಹೋಗಿ ಅಂತರಂಗಂಗೆ ಸ್ನಾನ ಮಾಡ್ಕೊ ಬಂದು ಅವರು ತಮ್ಮ ಈಗ ಹೆಣ್ಮಕ್ಳು ಸ್ನಾನ ಮಾಡಿದವ್ರು ಏನು ಮಾಡ್ತಾರೆ ಅಂತಂತಂದ್ರೆ ಸ್ವಲ್ಪ ಹೊತ್ತು ಬಿಸಿಲು ಬಂದು ನಿಂತ್ಕೋತಾರೆ, ಯಾಕೆ ನಮ್ಮ ತಲೆ ಆರಲಿ ಅಂತ. ಹಾಗೇ ಮಾದಪ್ಪ ಅಂತರಂಗಂಗೆ ಸ್ನಾನ ಮಾಡ್ಕೊ ಬಂದು ಆ ಬಂಡೆ ಮೇಲೆ ತಮ್ಮ ಜಡೆನೆಲ್ಲ ಹಂಗೆ ಹಾರಾಕ್ಬಿಟ್ಟು ಅವರು ಕೂತ್ಕೊಂಡು ತಪಸ್ ಮಾಡ್ತಿದ್ದು. ಅದಕ್ಕೆ ಇವತ್ತು ಜಡೆಕಲ್ಲು ಎಲ್ಲಕ್ಕೆ ತಾಕ್ಬಿಟ್ಟವ್ರೆ, ಅದೊಂದು ಜಡೆಕಲ್ಲು ಮಾತ್ರ ಉಳಿಸವ್ರೆ, ಯಾಕೆ ಇದು ಕುರು ಸಾಕ್ಷಿಯಾಗಿರಲಿ ಅಂತ. ಹಲೋ ಸ್ವಾಮಿ, ಮಾದಪ್ಪನ ಬೊಗಳಗಡೆಗೆ ಇಲ್ಲ. ಮಳವಳ್ಳಿ ಮಾದೇವ ಸ್ವಾಮಿ ಅವರು ಇಲ್ಲಿ ತನಕ ತಾವು ನಡೆದು ಬಂದ ದಾರಿಯನ್ನು ತಿಳಿಸಿದಿರಿ. ಈಗ ನಿಮಗೆ ರಾಜ್ಯ ಸರ್ಕಾರದಲ್ಲಿ ಅತ್ಯುತ್ತಮವಾದಂಥ ಗೌರವ ಡಾಕ್ಟರೇಟ್ ಅಂದರೆ ಡಾಕ್ಟರ್ ಮಹಾದೇವ ಸ್ವಾಮಿ ಅಂತ ಈಗ ನಿನ್ನೆಯಿಂದ ನಾಮಾಂಕಿತರಾಗಿದ್ದೀರಿ. ಇದು ನಿಮಗೆ ಯಾವ ರೀತಿಯಾದ, ಇದು ಯಾರಿಗೆ ಸಲ್ಲುತ್ತಿದೆ, ಯಾರನ್ನು ಸಲ್ಲಿಸ್ಬೇಕು, ನಿಮ್ಮ ತಂದೆ ತಾಯಿಗೆ ತಲುಪುತ್ತಾ ಅಥವಾ ನಿಮ್ಮ ಪ್ರೇಕ್ಷಕರು ತಲುಪುತ್ತಾ ಅಥವಾ ನಿಮಗೆ ಈ ಪ್ರಶಸ್ತಿ ಕೊಟ್ಟಂಥ ಅಧಿಕಾರಿಗಳು ತಲುಪುತ್ತಾ, ಯಾರಿಗೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀರಿ? ಸ್ವಾಮಿ, ನಾನು ಅನ್ಕೊಳ್ಳೋದು ಮಕ್ಕಳಿಂದನೆ ನಮ್ಮ ಅಪ್ಪ ನಮ್ಮವ್ವ ಬೆಟ್ಟತ್ತಿ ಭಾರಿ ಸೇವೆ ಮಾಡಿ ನನ್ನ ಮಗನ ಕೊಡಪ್ಪ ದೇವರೇ ಅಂತ ಬೇಡದ್ದು ನಮ್ಮ ತಂದೆ ತಾಯಿಗೆ ಮೊದಲು, ಅವರು ಮೊದಲನೇ ನನ್ನ ತಾಯಿ ತಂದೆ ಮೊದಲನೇ ದೇವರು. ನನಗಿಂತ ಮಗನ ಕೊಟ್ಟನಲ್ಲ ನನ್ನ ತಾಯಿ ಹೊಟ್ಟೆ ಒಳಗೆ ಆ ಮಹಾದೇವ, ಅವನ ಪ್ರಸಾದದಲ್ಲಿ ನಾವು ಹುಟ್ಟಿದ್ನಲ್ಲ, ಅದು ಎರಡನೇದು. ಆಮೇಲೆ ನನಗೆ ಇಷ್ಟು ಕಥೆಗಳನ್ನ ಹೇಳಿ ಹೇಳಿ ಕಲಿಸ್ಕೊಟ್ರಲ್ಲ ನನ್ನ ವಿದ್ಯಾ ಗುರುಗಳು, ಆ ಪುಣ್ಯಾತ್ಮರು. ಅವರು ಮೂರು ಜನಗಳ ಮೇಲೆ ಇವತ್ತು ನಾನು ಬಿಲ್ಡಿಂಗ್ ಕಟ್ಕೊ ಬಿಲ್ಡಿಂಗ್ ಕಟ್ಕೊಂಡು ಮಾಗಡಿ ಕಟ್ಕೊಂಡು ನಾನು ಅಷ್ಟು ಎತ್ತರಕ್ಕೆ ಬೆಳೆದೀನಿ. ಈಗ ಆ ಜಾನಪದ ಕಲೆನ ನಾನು ಕಲಿತು 40 ವರ್ಷದಿಂದ ಸತತವಾಗಿ ನಾನು ಎಲ್ಲ ಕಡೆನೂ ಹಾಡಿ ಈ ಕ್ಯಾಸೆಟ್ ಮುಖಾಂತರ ಸಾವಿರಾರು ಹಾಡುಗಳಾಡಿ ಈ ಗೀತೆಗಳೆಲ್ಲ ಆಡಿ ಜನ ಮೆಚ್ಚುವಾಗಿ ಮಾಡಿ ಈ ಜನ ಅಭಿಮಾನಿಗಳು ರಾಜ್ಕುಮಾರ್ ಹೇಳಿದಾಗೆ ಅಭಿಮಾನಿ ದೇವರುಗಳು, ಮಹಾದೇವ ಸ್ವಾಮಿ ಮಳವಳ್ಳಿ ಮಹಾದೇವ ಸ್ವಾಮಿ ಏನು ಚೆನ್ನಾಗಿ ಆಡೋರಿ ಅಂತ ಯಾವುದೇ ಮೂಲೆಗೆ ಹೋದರೂ ನನ್ನನ್ನು ಗುರುತಿಸ್ತಾರೆ. ನಾನು ಪಂಡರಾಪುರಕ್ಕೆ ಹೋಗಿದ್ದೀನಿ, ಅಲ್ಲೂ ಬಂದು ತಪ್ಕೊಂಡ್ರು ಮಹಾದೇವ ಸ್ವಾಮಿ ನೀವೇನ್ರಿ. ಸೌದತ್ತಿಗೆ ಹೋಗಿದ್ದೀನಿ, ಅಲ್ಲಿ ಒಬ್ಬ 3.5 ಲಕ್ಷ ಸಿಡಿ ಮರನೆ ಸೌದತ್ತಿ ಒಳಗೆ. ನಾನು ಕಾಶಿಗೆ ಹೋಗಿದ್ದೀನಿ, ಅಲ್ಲಿ ಬಂದು ತಪ್ಕೊತವ್ರೆ ಮಹಾದೇವ ಸ್ವಾಮಿ ನೀವೇನ್ರಿ ಹಾಡಾಡಿರೋದು. ಅಮೇರಿಕಕ್ಕೆ ಹೋಗಿದ್ದೀನಿ, ಅಲ್ಲಿ ನಮ್ಮ ಕನ್ನಡಿಗರು ರೇ ನೀವೇನ್ರಿ ಹಾಡಾಡಿರೋದು, ಅಪ್ಪ ಇಂಡಿಯಾದಿಂದ ಬಂದು ಎಂತ ಹಾಡಾಡಿದ್ದೀರಾ ಅಂತ ಅಂತೇಳಿ $50-100 ಕೊಟ್ಟರು. ಇಷ್ಟಕ್ಕೆಲ್ಲ ಕಾರಣ ಆ ಮಹದೇಶ್ವರನೇ ನನಗೆ ವರ ಪ್ರಸಾದ. ನಮ್ಮ ಮಹದೇಶ್ವರರು ನಾ ಹೇಳ್ತೀನಿ, ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ರಾಜ್ಕುಮಾರ್ಗೆ ಆ ರೀತಿ ಆ ಕಳಕದೇವಿ ನಾಲ್ಗೆ ಮೇಲೆ ಓಂ ಅಂತ ಬರೆದ್ಲು, ಆ ಮಹಾತಾಯಿಯೇ ಆ ರೂಪದಲ್ಲೇ ಆ ಶಕ್ತಿ ರಾಜ್ಕುಮಾರ್ರವ್ರಿಗೆ. ಹಾಗೇ ನನ್ನದು ಯಾವುದೋ ಇದು ಯಾವುದೋ ಶಕ್ತಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಬಂದದೆ. ಅದರಲ್ಲಿ ಅಭಿಮಾನಿ ದೇವರುಗಳಿಗೆ ನಾನು ಹೇಳೋದು ಅದೇ ರೀತಿ, ನನ್ನನ್ನು ಮಳವಳ್ಳಿ ಮಾದೇಸ್ವಾಮಿ ಅಂತಂದ್ಬಿಟ್ಟು ಗುರುತಿಸಿ ಜನಗಳೆಲ್ಲ ಇವತ್ತು ನನ್ನನ್ನು ಅಷ್ಟು ಎಲ್ಲೇ ಹೋದರೂ ನನ್ನ ಗುರುತಿಸ್ತಾರೆ, ನನಗೆ ಒಂದು ಗೌರವ ಕೊಡ್ತಾರೆ. ಅದರಲ್ಲೂ ಇವತ್ತು ಡಾಕ್ಟ್ರೇಟ್ ಬಂದಿರೋದು, ಇನ್ನೂ ಜನ ಅವ್ರು ಏನೇ ಗುರುತಿಸ್ಲಿ ನಾನು ಯಾವತ್ತೂ ಅವರು ಋಣಿಯಾಗಿರ್ತೀನಿ. ನಾನು ಒಬ್ಬ ಶಿಶು ಮಗನಾಗಿರ್ತೀನಿ ನಾನು ಅಷ್ಟೇ ಸ್ವಾಮಿ. ಇಷ್ಟೆಲ್ಲ ಆದಮೇಲೆ ಕೊನೆಯದಾಗಿ ಒಂದು ನಿಮ್ಮ ಸ್ವರನ ಲಾಸ್ಟ್ ಕೊನೆಯದಾಗಿ ಹೇಳಿ, ನಿಮಗೆ ಭಾಳ ಇಷ್ಟವಾದಂಥದ್ದು ಮಹದೇಶ್ವರನ ಒಂದು ಇದನ್ನು ನೋಡಿ, ಯಾಕೆ ಕೊನೆಯದು ಕೊನೆಯ ಎಷ್ಟು ಹೇಳಿದ್ರು ಅವನು ಎಷ್ಟು ಕೊಂಡಾಡಿದ್ರು ಸಾಲದು. ಅದಕ್ಕೆ ನಾನು ಹೇಳೋದು ಅಷ್ಟೇ, ನೀವು ನಂಜುಂಡೇಶ್ವರನೇ ಆಗಲಿ ಮಹದೇಶ್ವರನೇ ಆಗಲಿ, ನಿಮ್ಮ ಅಂತರಂಗದಿಂದ ನೀವು ಅವನ್ನ ನಂಬಿದ್ರೆ ನಿಮ್ಮ ಯಾವತ್ತೂ ಕೈ ಬಿಡೋಲ್ಲ. ಒಳಗೊಂದು ಹೊರಗೊಂದು ಮಾಡಿ ನಾವು ಮಾಡಬಾರ್ದೇ ಇರ್ತಕ್ಕಂಥದ್ದೆಲ್ಲ ಅನಾಚಾರ ಮಾಡಿ ಇಲ್ಲಿ ಗೋಲಕ್ಕೆ ತಂದು ದುಡ್ಡಾಕ್ಬಿಟ್ಟು ನಾವು ನದೀಲಿ ಬಂದು ಸ್ನಾನ ಮಾಡಿ ಸುತ್ತ ಉರುಳು ಸೇವೆ ಮಾಡಿದ್ರೆ ಅದು ಸಲ್ತಕ್ಕಂಥದ್ದಲ್ಲ. ಅದಕ್ಕೆ ನಾವೇನೇ ಮಾಡಿದ್ರು 4 ಜನಕ್ಕೆ ಉಪಕಾರ ಮಾಡಿಬಿಟ್ಟು ಹೋಗೋಣ. ಪುನೀತ್ ರಾಜ್ಕುಮಾರ್ ಪುಣ್ಯಾತ್ಮ ಅವನು ಬದುಕಿದ್ದಾಗ ಅಷ್ಟು ಜನಗಳಿಗೆ ಸಹಾಯ ಮಾಡುವುದರಲ್ಲ, ಅದೇ ಇವತ್ತು ಅವ್ರ ಜೊತೆಯಲ್ಲಿ ಹೋಗಿರೋದು. ಯಾರಿಗೂ ಇನ್ನು ಅಷ್ಟು ಜನಗಳು ಸೇರ್ತಾರೋ ಸೇರೋದಿಲ್ವೋ ಅದು ಆ ಭಗವಂತನೊಬ್ಬನಿಗೆ ಗೊತ್ತು. 25 ಲಕ್ಷ ಜನ ಸೇರವ್ರೆ ಅಂದರೆ ಒಬ್ಬ ವ್ಯಕ್ತಿಗೆ ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಎಂಥದ್ದು, ಅದೊಂದೇ ಅವ್ರ ಜೊತೆಯಲ್ಲಿ ಹೋಗಿರೋದು. ಇವತ್ತು ಅವ್ರ ಮನೆ ಅವ್ರ ಆಸ್ತಿ ಎಲ್ಲನೂ ಇಲ್ಲೇ ಬಿಟ್ಟು ಹೋಗೋರು. ಇವತ್ತು ನಾನು ಅಷ್ಟೇ, ಇವತ್ತು ರಾಜ್ಯ ಪ್ರಶಸ್ತಿ ಬಂತು, ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ ಬಂತು, ಇನ್ನೂ ಹಲವಾರು ಸಂಸ್ಥೆ ಸಂಘಗಳೆಲ್ಲ ಪ್ರಶಸ್ತಿ ಬಂತು, ಇವತ್ತು ಡಾಕ್ಟರೇಟ್ ಬಂದದೆ, ಮುಂದೆ ಪದ್ಮ ಶ್ರೀ ಬರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಏನೇ ಬರ್ಬೋದು. ಅದು ಏನೇ ಬಂದ್ರೂ ನಾನು ಈ ಮಕ್ಕಳಿಗೆ ಒಂದಷ್ಟು ಕಲೆನ ಕಲಿಸ್ಬಿಟ್ಟು ಹೋಗಬೇಕು. ಅದಕ್ಕೆ ಸರ್ಕಾರ ಗುರುತಿಸಿ ನನಗೆಲ್ಲರೂ ಒಂದಷ್ಟು ಜಾಗ ಕೊಟ್ಟು ಆ ಕಲೆಯವ್ರಿಗೂ ದುಡ್ಡು ಕೊಡಬೇಕು. ನಾನು ಕಲಿಸೋನ್ಗೂ ನನಗೂ ಒಂದು ಜೀವನ ಅನ್ನೋದಿದೆ, ನನಗೂ ಏನಾದ್ರು ಒಂದಷ್ಟು ಕೊಟ್ಟರೆ ಆ ಮಕ್ಕಳಿಗೆಲ್ಲ ಕಲಿಸಿ ಕಲೆನ ಕಲಿಸಿ ಲೇ ನನ್ನಂಗೆ ನೀವು ಕಲಿರೋ ಈ ಜಾನಪದ ಯಾರು ಮುಂದೆ ಕಲಿತು ಉಳಿಸ್ಕೋತಾರೋ ಅವರು ಕೋಟ್ಯಾಧಿಪತಿಗಳು. ಆ ರೀತಿ ಬರ್ತದೆ, ಹುಡುಕು ಬ್ಯಾಟ್ರಿ ಹಾಕ ಹುಡುಕಿದ್ರು ಸಿಕ್ಕೋದಿಲ್ಲ ಜಾನಪದ ಕಲೆ ಆಡೋರು. ಇವತ್ತು ಟುಸು ಪುಸ್ಸು ಅಂತ ಎರಡೆಡ ಮೂರು ಹಾಡು ಕಲ್ತ್ಕೊಂಡ್ರಲ್ಲ ಅದಲ್ಲ, ಈ ಕಥೆನೇ ಕಲಿತು ಯಾರು ಭಂಡಾರವಾಗಿ ಉಳಿಸ್ಕೊತಾರೋ ಅವರೇ ಮುಂದೆ
ಅವರೇ ಕೋಟ್ಯಾಧಿಪತಿಗಳು. ಅದಕ್ಕೇ ಉಳಿಸಬೇಕು, ಇದನ್ನು ಬೆಳೆಸಬೇಕು. ಅದಕ್ಕೆ ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು. ನನ್ನಂಥ ಕಲಾವಿದರು ಇನ್ನೂ ಭಾಳ ಜನ ಇದ್ದಾರೆ, ಅವ್ರನ್ನ ಸೇರಿಸಿ ಎಲ್ಲರೂ ಅವ್ರಿಗೆ ಒಂದಷ್ಟು ಸಂಬಳ ಅನ್ನೋದು ಕೊಡಿ. ಅವ್ರು ನಮ್ಮ ಸಂಸ್ಥೆಯಲ್ಲೇ ಬಂದು ಬೇಕಾದ್ರೆ ಅವ್ರವ್ರು ಕಲ್ತಿರೋ ಕಲೆನ ಅವರು ಕಲಿಸ್ಕೊಡ್ಲಿ, ನನ್ನ ಕಲ್ತಿರೋ ಕಲೆನ ನಾನು ಕಲಿಸ್ಕೊಡ್ತೀನಿ. ಈ ಮಕ್ಳು ಕಲೀಲಿ, ಇವತ್ತು ಓದಿದವ್ರಿಗೆಲ್ಲ ಕೆಲಸ ಸಿಗಲ್ಲ, ಇವತ್ತು ಓದಿರೋರಿಗೆಲ್ರಿಗೂ ಕೆಲಸ ಸಿಗಲ್ಲ. ಇವತ್ತು ನೀವು ಕಳ್ತನ ಮಾಡಬೇಡಿ, ಸುಳ್ತನ ಮಾಡಬೇಡಿ, ಮೋಸ ದರೋಡೆ ಮಾಡಬೇಡಿ. ನೀವು ತಮಟೆ ಹೊಡೀರಿ, ನಗಾರೆ ಹೊಡೀರಿ, ನೀವು ಏನಾದ್ರು ಕಂಸಾಳೆ ನೃತ್ಯ ಕಲೀರಿ, ಅಥವಾ ಇನ್ನೇನಾದ್ರು ಕಲೆ ಕಲೀರಿ, ಇಲ್ವಾ ಹಾಡುಗಾರಿಕೆ ಕಲಿಬೇಕಾ ಕಲೀರಿ. ಇದು ಕಲ್ತ್ಕೊಳ್ಳಿ, ನಿಮ್ಮ ಬಾಳು ಬಂಗಾರ ಆಯ್ತದೆ. ಇಷ್ಟು ನಾನು ಹೇಳಿ ಇಲ್ಲಿ ನಂಜನಗುಡಿ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಸನ್ನಿಧಿಲಿ ರಾಜ್ಕುಮಾರ್ ಅವರ ಹಾಡು ನಾನು, ಯಾಕಂತಂದರೆ ಅವರ ಹಾಡುಗಳಲ್ಲೇ ಈ ರೀತಿ ನಾನು ಒಬ್ಬ ಕಲಾವಿದನಾಗಿ ಬೆಳಿಬೇಕು ಅಂದರೆ ಅವ್ರ ಸಿನಿಮಾಗಳೇ ಕಾರಣ. ಆವತ್ತು ರೇಡಿಯೋಲ್ಲಿ ಬರತಕ್ಕಂಥ ಪಿ ಬಿ ಶ್ರೀನಿವಾಸ್ ಅವರು ರಾಜ್ಕುಮಾರ್ಗೆ ಸ್ವರ ಕೊಡ್ತಿದ್ರು. ಆಕಾಶವೇ ಬೀಳಲಿ ಮೇಲೆ ನಾನಿನ್ನವನು ಅಂತ ಹಾಡುಗಳು ಅವು. ಆಮೇಲೆ ರಾಜಣ್ಣ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯೂ ತುಂಬಿದೆ ನನ್ನಲಿ ನನ್ನಲಿ. ಆಮೇಲೆ ಬಬ್ರುವಾನ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋಳು ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಆಗ ನಿರಳು ನೆರಳಂತೆ ತಲಕಾಯ್ದ ಎಂದು ನಂದನ ಅಂತ ಈ ಬಬ್ರುವನ ಕಂದ ಹಾಡ್ತಕ್ಕಂಥದ್ದು ಅದೆಲ್ಲ ಮನ್ಗುಡಿಸ್ಕೊಬಿಟ್ಟಿದೆ. ಈಗಲೂ ಹಾಡ್ತೀನಿ ರಾಜ್ಕುಮಾರ ಹಾಡುಗಳು ಅಂತಂದರೆ ಪಿ ಬಿ ಶ್ರೀನಿವಾಸ ಹಾಡು, ರಾಜ್ಕುಮಾರ ಹಾಡುಗಳು. ನಾನು ಆರ್ಕೆಸ್ಟ್ರಾಗೆ ಹೋದಾಗ ಹಾಡುಗಳನ್ನೇ ನಾನು ಅತಿ ಹೆಚ್ಚು ಹಾಡ್ತೀನಿ. ಈಗ ಸಿನಿಮಾಗಳು ಬಂದಿರುವಂಥ ಹಾಡುಗಳಿಗೆ ಬೇರೆಯವ್ರು ಕರೆಸ್ಕೊಂತೀನಿ, ನೀವೇನಾದ್ರು ಹಾಡ್ಕೊಳ್ರಪ್ಪ, ನೀವೇನಾದ್ರು ಕುಣ್ಕೊಳ್ರಪ್ಪ ಅಂದ್ಬಿಟ್ಟು ಅವ್ರು ಬಿಟ್ಬಿಡ್ತೀನಿ. ಹಳೇ ಪಿ ಬಿ ಶ್ರೀನಿವಾಸ ಹಾಡುಗಳು, ರಾಜ್ಕುಮಾರ ಹಾಡುಗಳನ್ನ ನಾನು ಹಾಡ್ತೀನಿ. ಪ್ರತಿಯೊಂದು ಜೀವನ ನಡೀಬೇಕಲ್ಲ, ನಾವು ಕಥೆನೇ ನಿಮ್ಕೊಂಡಿದ್ರೆ ಆ ಕಥೆಯಲ್ಲಿ ನಮಗೆ ಈಗ ಒಂದು ಸ್ವಲ್ಪ ಈಗೆಲ್ಲ ಕಡಿಮೆಯಾಗಿ ಬರ್ತಾಯಿದೆ. ಜೀವನಕ್ಕೆ ನಾವು ಕಳ್ತನ ಮಾಡೋಕೆ ಹೋಗಲ್ಲ, ಸುಳ್ಳು ಹೇಳೋಕೆ ಹೋಗ್ತಾ ಇಲ್ಲ. ಏನಾದ್ರು ಒಂದು ಮಾರ್ಗ ಬೇಕಲ್ವಾ, ಅದಕ್ಕೋಸ್ಕರವಾಗಿ ನಾವು ಕಲೆಗೆ ನಾವು ಆರ್ಕೆಸ್ಟ್ರಾಗೂ ಹೋಗ್ತೀವಿ, ಮದುವೆ ಸಮಾರಂಭಗಳಿಗೂ ಹೋಗ್ತೀವಿ, ಚೌಟ್ರಿಗಳಿಗೂ ಹೋಗ್ತೀವಿ, ಅಥವಾ ನಾಮಕರಣಕ್ಕೋಸ್ಕರ ಹೋಗ್ತೀವಿ, ಅಥವಾ ಇನ್ನೇನಾದರೂ ಕುರುಬನಕಟ್ಟೆ ಕಂಡೆ ತಂದು ದೇವ್ರ ಮೆರವಣಿಗೆ ಉತ್ಸವ ಗಣಪತಿ ಪ್ರೋಗ್ರಾಮ್ಗಳು ಇಂಥದ್ಗಳಿಗೆಲ್ಲಕ್ಕೂ ಭಾಗಿಯಾಗ್ತೀನಿ. ಅವರಲ್ಲಿ ಅವರು ಅಯ್ಯೋ ಮಾದೇವ ಸ್ವಾಮಿ ಕರೆದ್ರೆ 50, 60, 70 ಕೇಳ್ತಾರೆ ಅಂತಲ್ಲ, ಅವ್ರು ಬಡ ಭಕ್ತಿ. ಏನೋ ಸ್ವಾಮಿ ನಾವು ಬಡವರು ಸ್ವಾಮಿ 15.